ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕರ್ನಾಟಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿನಿಂದ ನಡೆಯುತ್ತಿರುವಂಥ ಬಿಸಿ ಊಟ ಕಾರ್ಯಕ್ರಮದಲ್ಲಿ ಬಡ ಮಕ್ಕಳಿಗೆ ಊಟ ಸರಬರಾಜು ಮಾಡಲಾಗುತ್ತಿದೆ ಮತ್ತು ಆಯಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಸುಮಾರು 55 ಲಕ್ಷ ಮಕ್ಕಳಿಗೆ ಒಂದು ಅಂದಾಜಿನಲ್ಲಿ ಅವರಿಗೆ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ. ಆದರೆ 10 ಲಕ್ಷ ಮಕ್ಕಳಿಗೆ, ದೂರದ ಪ್ರದೇಶಗಳಿರೋ ಮಕ್ಕಳಿಗೆ ಎನ್ ಜಿ ಒ ಸಂಸ್ಥೆಗಳ ಮೂಲಕ ಸುಮಾರು 64-65 ಎನ್ ಜಿ ಒ ಸಂಸ್ಥೆಗಳು ಈ ಬಿಸಿ ಊಟವನ್ನು ನೇರವಾಗಿ ಸಿದ್ಧಪಡಿಸಿ ಆ ಶಾಲೆಗಳಿಗೆ ಇಂಟೀರಿಯರ್ ಶಾಲೆಗಳಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸುಮಾರು ಬೆಂಗಳೂರಿನಲ್ಲೇ ಕೂಡ 9 ಎನ್ ಜಿ ಒ ಸಂಸ್ಥೆಗಳಿದೆ. ಕರ್ನಾಟಕದ ಸುಮಾರು 64 ಸಂಸ್ಥೆಗಳಿದೆ. ಇದರಲ್ಲಿ ನಮ್ಮ ಯಳಂದೂರು ತಾಲೂಕು ಸಹ ಸೇರಿದೆ ಸಪ್ರೇಟಾಗಿ. ಇದನ್ನು ಸುತ್ತೂರು ಜಗದ್ಗುರುಗಳು ಸಂಸ್ಥೆಯಿಂದ ಸುತ್ತೂರು ಮಠದ ವ್ಯವಸ್ಥೆ ಮೂಲಕ ಅಲ್ಲಿ ಜೆ ಎಸ್ ಎಸ್ ಸಂಸ್ಥೆ ಅದನ್ನ ನಡೆಸ್ತಾ ಇದೆ. ಹೀಗೆ ಒಂದೊಂದು ಕಡೆ ಒಂದು ಮಠಾಧಿಪತಿಗಳು ಮಾಡ್ಬೋದು, ಇನ್ನೊಂದು ಕಡೆ ಬೇರೆ ಬೇರೆ ಸಂಸ್ಥೆಗಳು ಎನ್ ಜಿ ಒ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆಗ್ಬೋದು, ಹಾಗೆ ಒಬ್ಬರು ಸ್ವಾಮೀಜಿಯವರೇ ಅದಕ್ಕೆ ಆ ಎನ್ ಜಿ ಒ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ 10 ಲಕ್ಷ ಮಕ್ಕಳಿಗೆ ಸರ್ವೈವ್ ಮಾಡ್ತಿರೋ ಈ ವ್ಯವಸ್ಥೆಯಲ್ಲಿ ಸುಮಾರು ಕಡಿಮೆ ಅಂದರೆ ಒಂದು 500-600 ಕೋಟಿ ಹಣವನ್ನು 3-4 ತಿಂಗಳಿಂದ ಬಿಡುಗಡೆ ಮಾಡಿಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ ಮಾಹಿತಿ ಹೊರ ಬರ್ತಾ ಇದೆ. ಒಂದು ಮೂಲಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರಗಳ ಮೂಲಕ, ಮನವಿ ಮೂಲಕ ಮತ್ತು ಅಧಿಕಾರಿಗಳ ಮೂಲಕ, ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂಥ ಎಲ್ಲ ಕಮಿಷನರ್ಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿಗಳ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ತಮ್ಗೆ ಹಣ ಬಿಡುಗಡೆ ಮಾಡಿದಂಥ ಮೊರೆ ಇಡ್ತಾ ಇದ್ದಾರೆ. ಹಾಗಾಗಿ ನಾಳೆನೂ ಕೂಡ ಅವರು ಮುಖ್ಯಮಂತ್ರಿಗಳನ್ನು, ಈ ವಾರದಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು, ಸಚಿವರುಗಳನ್ನು, ಶಿಕ್ಷಣ ಸಚಿವರನ್ನು ಮೊರೆ ಇಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರದ ಪಾಲೇ 60% ಹಣ ಬರಬೇಕು, ಇನ್ನು 40% ರಾಜ್ಯ ಸರ್ಕಾರ ಕೊಡಬೇಕು. ಅವ್ರು ಬಂದಮೇಲೆ ಇವ್ರು ಕೊಡ್ತಾರೋ, ಇಲ್ಲ ಇವ್ರು ಕೊಟ್ಟಮೇಲೆ ಅವ್ರು ಕೊಡ್ತಾರೋ, ಒಟ್ಟಾರೆ ಅಂತೂ ಇವರು ಕೂಸು ಬಡವಲ್ಲಿ ಎನ್ ಜಿ ಒ ಸಂಸ್ಥೆಗಳ ಸ್ಥಿತಿ ಸಂಕಷ್ಟ ಸ್ಥಿತಿಯಾಗಿದೆ. ಅವರು ಕೂಡ ಲಕ್ಷದಲ್ಲಿ ಸಾಲ ರೂಪದಲ್ಲಿ ಬಾಳೆಹಣ್ಣೆ ಆಗ್ಬೋದು, ಮೊಟ್ಟೆ ಆಗ್ಬೋದು, ರೇಷನ್ಗಳಾಗ್ಬೋದು, ಹೀಗೆ ಒಂದೊಂದನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ. ಅವ್ರು ಸಂಬಂಧಪಟ್ಟ ತರಕಾರಿ ಆಗ್ಬೋದು, ಎಲ್ಲವನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಹಣವನ್ನು ಸಕಾಲದಲ್ಲಿ ಕೊಡದೆ ಹೋದರೆ ಅವರೆಲ್ಲ ಸ್ಟಾಪ್ ಮಾಡಿದ್ರೆ ಎನ್ ಜಿ ಒ ಸಂಸ್ಥೆಗಳು ಕೂಡ ಮುಚ್ಚಬೇಕಾದ ಪರಿಸ್ಥಿತಿ ಬರುತ್ತೆ. ಬಿಸಿ ಊಟ ಕೂಡ ಸುಮಾರು ಬಡ ಮಕ್ಕಳು ಕೊಡಬೇಕಾದ 10 ಲಕ್ಷ ಬಿಸಿ ಊಟ ವ್ಯವಸ್ಥೆ ಕೂಡ ನಿಲ್ಲುತ್ತೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಂತ ಹೇಳ್ಬೋದು. ಆ ಯೋಜನೆಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಯಾವ ಕೆಲಸನೂ ಕೂಡ ಸರಿಯಾಗಿ ಆಗಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಹೊಣೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಏನು ಕ್ರಮ ಜರುಗಿಸ್ತಾರೆ ಅನ್ನೋದು ಇನ್ನು ಮುಂದೆ ಆದರೂ ಗೊತ್ತಾಗುತ್ತೆ. ಸದ್ಯದಲ್ಲೇ ಅವ್ರಿಗೆ ಸಂಬಂಧಪಟ್ಟಂಥ ಎನ್ ಜಿ ಒ ಸಂಸ್ಥೆಗಳು ಹೋಗಿ ಸಂಬಂಧಪಟ್ಟ ಸೆಕ್ರೆಟರಿ ಲೆವೆಲ್ ಅವರು ಇವ್ರನ್ನ ಜಿಲ್ಲಾ ಪಂಚಾಯತಿಯವರನ್ನ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯಗಳನ್ನು ಮೂಡೋದು ಯೂಟ್ಯೂಬ್ ಚಾನಲ್ ಮೂಲಕ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.